ಮುಂಬರುವಂಥ ಸಮಯ ಲಾಜಿಕ್ ಇಂದ ಅಲ್ಲ ಇಂಟ್ಯೂಷನ್ ಇಂದ ನಡೆಯುತ್ತೆ ಇವತ್ತು ಜಗತ್ ಹೇಳ್ತಿದೆ ಇಂಟ್ಯೂಟಿವ್ ಲೀಡರ್ಶಿಪ್ ಬೇಕು ಅಂತ ಅಲ್ವಾ ಅಣ್ಣೋರೆ ಕೇಳ್ತಿದಾರಲ್ಲ ನೀವು ಎಂ ಬಿ ಎ ಕಾಲೇಜ್ನಲ್ಲಿ ಕಲಿಸ್ತಿರಲ್ವಾ ಇನ್ ಟ್ಯೂಷನ್ ಬಗ್ಗೆ ಆದರೆ ಇಂಟ್ಯೂಟಿವ್ ಲೀಡರ್ಶಿಪ್ ಯಾವತ್ತೂ ಸ್ಟ್ರೆಸ್ ಕ್ರಿಯೇಟ್ ಮಾಡೋಂಗಿಲ್ಲ ಇಂಟ್ಯೂಟಿವ್ ಅಂದರೆ ಅರ್ಥ ಮೇಲಿನ ಮೈಂಡ್ ಕಂಪ್ಲೀಟ್ ಸೈಲೆಂಟಲ್ಲಿ ಇರಬೇಕು ಆಗ ಕೆಳಗೇನು ಬಚ್ಚಿಟ್ಕೊಳ್ಳಿದೆ ಅದು ಕಾಣಿಸುತ್ತೆ ಮೇಲೆ ಒಮ್ಮೆ ಧ್ವನಿ ಇತ್ತು ಅಂದರೆ ಮೇಲೆ ತುಂಬ ಧ್ವನಿ ಇತ್ತು ಅಂದರೆ ಒಳಗಿನ ಧ್ವನಿ ಏನಿದೆ ಅದು ಕೇಳಿಸೋದೇ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆ ಧ್ವನಿ ಕೇಳಿಸ್ತಾ ಇದ್ದಾಗ ನಾವು ಸಪ್ರೆಸ್ ಮಾಡಿದ್ವಿ ಯಾರ್ಯಾರು ತಮ್ಮ ಒಳಗಿನ ಧ್ವನಿಯನ್ನ ಸಪ್ರೆಸ್ ಮಾಡಿದೀರ ಯಾಕೆಂದ್ರೆ ಜನ ಆ ರೀತಿ ಮಾಡ್ತಾ ಇಲ್ಲ ನಂಗೆ ಗೊತ್ತು ಅವ್ರು ಸರಿ ಇದಾರೆ ಅಂತ ಸೊ ಐ ವಿಲ್ ನಾಟ್ ಲೀಸನ್ ಟು ಮೈ ಕಾನ್ಶಿಯಸ್ನೆಸ್ ಅದಕ್ಕೆ ಜನ ಹೇಳ್ತಾರೆ ಇವರು ತಮ್ಮ ವಿವೇಕದ ಏನ್ ಹೇಳ್ತಾರೆ ನಂತರ ಇವರು ತನ್ನ ವಿವೇಕವನ್ನ ಕೊಲೆ ಮಾಡಿದ್ದಾರೆ ಅಂತ ವಿವೇಕ ಆನ್ಸರ್ ಕೊಡ್ತಿತ್ತು ಅಂದ್ರೆ ವಿಸ್ಡಮ್ ನನ್ನ ಸಂಸ್ಕಾರದಲ್ಲಿದೆ ಅದ ಆನ್ಸರ್ ಮಾಡ್ತಿತ್ತು ಇದ್ ಮಾಡಿ ಇದ್ ಇರಿ ಅದಕ್ಕೆ ನಾವು ಹೇಳಿದ್ವಿ ನೋ ನೀನ್ ಸುಮ್ನಿರು ನಾವು ಇಂಟರ್ನೆಟ್ ಅಲ್ಲಿ ಟೈಪ್ ಮಾಡಿದ್ವಿ ನಾವು ಜನರನ್ನ ಕೇಳಿದ್ವಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಜನ ಏನ್ ಮಾಡಿದ್ರು ಅದನ್ನೇ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ವಿವೇಕ ಏನ್ ಹೇಳ್ತಿತ್ತು ಅದನ್ನ ಮಾಡೋದನ್ನ ಸ್ಟಾಪ್ ಮಾಡಿದ್ವಿ ವಿಸ್ಡಮ್ ನಮ್ಮ ಸಂಸ್ಕಾರ ಆಗಿದೆ ನಮ್ಗೆಲ್ಲರಿಗೂ ಇದ್ರ ಎಕ್ಸ್ಪೀರಿಯನ್ಸ್ ಇದೆ ಈ ಸಂಸ್ಕಾರ ನಮ್ದು ಇಮರ್ಜ್ ಆಗ್ತಿದ್ದಾಗಲೇ ವಿಸ್ಡಮ್ ಇಮರ್ಜ್ ಆಗುತ್ತೆ ನಿಮ್ಮ ಪ್ರತಿ ಡಿಸಿಷನ್ ಚಿಕ್ಕದಾಗಿರ್ಬೋದು ದೊಡ್ಡದೇ ಆಗಿರ್ಬೋದು ವಿಸ್ಡಮ್ ಇಂದ ನಡೆಯುತ್ತೆ ಇಂಟ್ಯೂಷನ್ ಇಂದ ನಡೆಯುತ್ತೆ ಮತ್ತೆ ಇಂಟ್ಯೂಷನ್ ಬೇಸ್ಡ್ ಡಿಸಿಷನ್ ಯಾವತ್ತೂ ರಾಂಗ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಲಾಜಿಕ್ನ ಡಿಸಿಷನ್ ಯಾಕೆ ರಾಂಗ್ ಆಗುತ್ತೆ ಅಂದ್ರೆ ಅದು ಎಕ್ಸ್ಟರ್ನಲ್ ಪ್ಯಾರಾಮೀಟರ್ಸ್ ನ ಆಧಾರದ ಮೇಲೆ ತಗೊಳ್ಲಾಗತ್ತೆ ಹೊರಗಿನ ಪ್ಯಾರಾಮೀಟರ್ ಸಡನ್ಲಿ ಚೇಂಜ್ ಆಗ್ತಿದ್ದಾಗಲೇ ಡಿಸಿಷನ್ ಚೇಂಜ್ ಆಗಿಬಿಡುತ್ತೆ ಒಂದ್ ವೇಳೆ ನೀವು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿಯಿಂದ ಆಚೆ ಬಿಸ್ನೆಸ್ ಮಾಡ್ಲಿಕ್ಕೆ ವಿಚಾರ ಮಾಡಿದ್ರೆ ಲಾಜಿಕ್ ಇಂದ ವಿಚಾರ ಮಾಡಿರ್ತೀರಾ ಇದು ಸರಿ ಇದೆ ಮಾರ್ಚ್ ಇಂದ ಇದನ್ ಮಾಡೋಣ ಅಂತ ವಿಚಾರ ಮಾಡಿರ್ತೀರಾ ಏಪ್ರಿಲ್ ಅಲ್ಲಿ ಇದಾಗತ್ತೆ ಜೂನ್ ಅಲ್ಲಿ ಇದಾಗತ್ತೆ ಆಗಸ್ಟ್ ಅಲ್ಲಿ ಇದಾಗ ಸಡನ್ಲಿ ಶಟ್ ಡೌನ್ ಆಯಿತು ಲಾಜಿಕ್ ನ ಡಿಸಿಷನ್ ರಾಂಗ್ ಆಗಿರಲ್ಲ ಹೊರಗಡೆ ವಸ್ತುಗಳೆಲ್ಲ ಚೇಂಜ್ ಆಗಿಬಿಡುತ್ತೆ ಲಾಜಿಕ್ ನ ಡಿಸಿಷನ್ ವರ್ಕ್ ಮಾಡೋದಿಲ್ಲ ಇನ್ ಕೇಸ್ ಇಂಟ್ಯೂಷನ್ ಇಂದ ಡಿಸಿಷನ್ ತಗೊಂಡಿದ್ರೆ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು ಸೈಲೆನ್ಸ್ ಅಲ್ಲಿ ಕುತ್ಕೊಂಡು ಇದನ್ ಮಾಡಬೇಕಾ ಅಂತ ಆಗ ಹೇಳುತ್ತೆ ಬೇಡ ಈಗ ಬೇಡ ನೀವ್ ಹೇಳ್ತಿರ ಯಾಕೆ ತಡಿಬೇಕು ಎಲ್ಲ ಸರಿ ಇದೆ ಅಲ್ಲ ಆಗ ವಾಯ್ಸ್ ಹೇಳುತ್ತೆ ಬೇಡ ಈಗ ಸ್ಟಾಪ್ ಮಾಡು ದೀದಿ ಏನ್ ಹೇಳಿದ್ರು ಆ ಸಿಸ್ಟರ್ ಮೆಟ್ಲಿಳಿಯೋದು ಲಾಜಿಕಲಿ ರೈಟ್ ಇತ್ತು ಆ ಅರ್ತ್ ಕ್ವೇಕ್ ನ ಟೈಮ್ ನಲ್ಲಿ

ವರ್ಕ್ಸ್ ಮತ್ತೆ ನೀವು ಅದನ್ನ ಯೂಸ್ ಮಾಡ್ತೀರಾ ಓ ದಿಸ್ ವರ್ಕ್ಸ್ ಎಂಟತ್ತು ಬಾರಿ ಇದನ್ನ ಯೂಸ್ ಮಾಡಿಬಿಟ್ರೆ ತದನಂತರ ಅದ ನಿಮ್ಮ ಸಂಸ್ಕಾರ ಆಗುತ್ತೆ ನಿಮ್ ಡಿಸಿಷನ್ ಏನ್ ಟ್ಯೂಷನ್ ನಡೆಯುತ್ತೆ ಆದ್ರೆ ಅದಕ್ಕಾಗಿ ಸ್ವಲ್ಪ ಸಮಯವನ್ನ ತೆಗೆದು ಅದು ಮಾತಾಡ್ಬೇಕಾದ್ರೆ ಆದ್ರೂ ಧ್ವನಿಯನ್ನ ಕೇಳಬೇಕು ಅಲ್ವಾ ಆದ್ರೆ ನಮ್ಗೆ ನಮ್ ಜೊತೆ ಕುತ್ಕೊಳ್ಳಿಕ್ಕೆ ಟೈಮೇ ಇಲ್ಲ ಯಾಕೆಂದ್ರೆ ನಾವು ಅನ್ಯರ್ ಜೊತೆಗೆ ಮಾತಾಡ್ತಾನೆ ಇರ್ತೀವಿ ಎಂದಾದ್ರೂ ಚೆಕ್ ಮಾಡ್ಕೋಬೇಕು ನಾವು ಬೇರೆಯವ್ರನ್ನ ಜೊತೆಗೆ ಮಾತಾಡೋದ್ರಲ್ಲಿ ನಾವು ಯಾವ ಸಂಸ್ಕಾರ ಯೂಸ್ ಮಾಡ್ತಿದ್ದೀವಿ ಎರಡು ಕಡೆಯಿಂದ ಸ್ವಯಂನ ಜೊತೆಗೆ ಕುತ್ಕೊಂಡಾಗ ನೋಡಿ ಯಾವ ಸಂಸ್ಕಾರದ ಲಿಸ್ಟ್ ಆಕ್ಟಿವೇಟ್ ಮಾಡ್ತಿದೀವಿ ಅಂತ ನೋಡಬೇಕು ಇವತ್ತಿನ ಮೊದಲನೇ ಹೋಮ್ ವರ್ಕ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಯೂಸಿಂಗ್ ದಿಸ್ ಸೆವೆನ್ ಸಂಸ್ಕಾರ್ಸ್ ರೈಟ್ ರೈಟ್ ಆ ಇವತ್ತಿಂದ ಒಂದು ಭಾಷೆ ಚೇಂಜ್ ಮಾಡ್ಕೊಳ್ಳೋಣ ನನ್ಗೆ ಶಾಂತಿ ಬೇಕು ನನ್ಗೆ ಪ್ರೀತಿ ಬೇಕು ನನಗೆ ಖುಷಿ ಬೇಕು ನನ್ನಲ್ಲಿ ವಿಲ್ ಪವರ್ ಇಲ್ಲ ನನ್ನಿಂದಾಗಲ್ಲ ಆಲ್ ದೀಸ್ ವಕಾಬ್ಲರಿ ಹ್ಯಾಸ್ ಟು ಚೇಂಜ್ ನನಗೆ ಶಾಂತಿ ಬೇಕಿಲ್ಲ ನಾನು ಶಾಂತ ಸ್ವರೂಪಾತ್ಮ ಆಗಿದ್ದೇನೆ ಐ ಎಮ್ ಎ ಪೀಸ್ಫುಲ್ ಸೋಲ್ ಭಲೆ ಸಂಪೂರ್ಣ ಸ್ಟ್ರೆಸ್ ಅಲ್ಲಿರ್ಬೋದು ಕೇವಲ ಹೇಳಲಿಕ್ಕೆ ಶುರು ಮಾಡಿ ಸಾಕು ಆ ಸಂಸ್ಕಾರ ಆಕ್ಟಿವೇಟ್ ಆಗಿಬಿಡತ್ತೆ ಈ ಸಂಸ್ಕಾರಗಳು ಗೊತ್ತಾ ಹೇಗಿರುತ್ತಂತ ಈ ಸಂಸ್ಕಾರ ಈ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಲ್ಲ ಫೋನ್ ನಲ್ಲಿ ಅದೇ ತರಹ ನೀವ್ ಯೂಟ್ಯೂಬ್ ಅಲ್ಲಿ ಹೋಗಿ ಅಥವಾ ಇನ್ ಯಾವ್ದೇ ಆಪ್ ಅಲ್ಲಿ ಹೋಗಿ ಒಂದ್ ಬಾರಿ ಯಾವ್ದಾದ್ರು ವಿಡಿಯೋ ನೋಡಿದ್ರೆ ಎರಡನೇ ಬಾರಿ ನೋಡಿದ್ರೆ ಆಮೇಲೆ ಅದೇ ಅದೇ ಅಡ್ವರ್ಟೈಸ್ ಬರ್ಲಿಕ್ಕೆ ಶುರು ಬರುತ್ತಾ ಬರಲ್ವಾ ನಮ್ಗನ್ಸುತ್ತೆ ಎಲ್ಲರೂ ಇದೇ ವಿಡಿಯೋ ನೋಡ್ತಿದ್ದಾರೆ ಅಂತ ಆದ್ರೆ ಇಲ್ಲ ಒಂದ್ ಬಾರಿ ಅದನ್ನ ಆಕ್ಟಿವೇಟ್ ಮಾಡ್ತಿದ್ದ ಹಾಗೆ ಎರಡನೇ ಬಾರಿ ಆಕ್ಟಿವೇಟ್ ಮಾಡಿದ್ರಿ ಮೂರನೇ ಬಾರಿ ಮಾಡಿದ್ರಿ ಅದು ನಿಮ್ಮ ಪ್ಲೇಲಿಸ್ಟ್ ಅಲ್ಲಿ ಬಂದ್ಬಿಡತ್ತೆ ಪ್ರತಿಯೊಬ್ಬ ಆತ್ಮನ ಬಳಿಯಲ್ಲಿ ಈ ಸೆವೆನ್ ಸಂಸ್ಕಾರ ಇದೆ ಪ್ರತಿಯೊಬ್ಬ ಆತ್ಮನೊಳಗೆ ಆ ಎಲ್ಲ ನೆಗೆಟಿವ್ ಸಹ ಇದೆ ಇನ್ ಕೇಸ್ ನಾವ್ ಇದನ್ನೇ ಯೂಸ್ ಮಾಡ್ತಿದ್ರೆ ಇವು ಎಲ್ಲಿಗೆ ಬಂದ್ಬಿಡತ್ತೆ ಇವು ಮೇಲಿನ ಪ್ಲೇ ಲಿಸ್ಟ್ ಅಲ್ಲಿ ಬಂದ್ಬಿಡುತ್ತೆ ಮತ್ತೆ ನಡೀತಿರುತ್ತೆ ಪೂರ್ತಿ ದಿನ ನಮ್ಗೆ ಬೇರೆಯವರ ಪ್ಲೇ ಲಿಸ್ಟ್ ಅಲ್ಲಿ ಅದೇ ನೆಗೆಟಿವ್ ಕಾಣಿಸ್ತಾ ಇರೋ ಕಾರಣ ಅನ್ಸುತ್ತೆ ಇದೆ ಸರಿ ಅಂತ ಸ್ವಲ್ಪ ದಿನಗಳಿಗಾಗಿ ಕಾನ್ಶಿಯಸ್ಲಿ ನಾವ್ ಇದನ್ ಮೇಲಕ್ಕೆ ತಂದ್ರೆ ಇದು ಅನಂತರ ಪ್ಲೇ ಲಿಸ್ಟ್ ಅಲ್ಲಿ ಬಂದ್ಬಿಡತ್ತೆ ಇದು ಆಟೋಮ್ಯಾಟಿಕಲಿ ಹೊರಟೋಗುತ್ತೆ ಅದಾದ ನಂತರ ನೀವು ಕೇಳ್ತೀರಾ ಹೇಗೆ ಈಗ ಕೋಪ ಮಾಡೋದು ನಿಮ್ಗೆ ಇಷ್ಟನಾ ಈ ಸ್ಟೇಜಿಗೆ ತಲುಪ್ಲಿಕ್ಕೆ ಕೋಪನೇ ಬರ್ತಿಲ್ಲ ನಾನೀಗ ಏನು ಮಾಡಲಿ ಇಂತಹ ಸ್ಟೇಜಿಗೆ ಯಾರೆಲ್ಲ ತಲುಪ್ಲಿಕ್ಕೆ ಇಷ್ಟಪಡ್ತೀರಾ ಪಕ್ಕ ಪಕ್ಕ ಹೇಳಿ ಮನೆಗೆ ಹೋಗಿ ಹೇಳೋ ಹಾಗಿಲ್ಲ ಕೆಲಸನೇ ಆಗ್ತಿಲ್ಲ ಈ ಕೋಪ ಯೂಸ್ ಮಾಡಿದ್ರೆ ಕೋಪನೇ ಮಾಡದೆ ಹೇಗೆ ನಡೆಯೋದು ಸಂಸ್ಕಾರ ಡಿಸಪೇರ್ ಆಯಿತು ಹೀಗೆ ಹೇಗೆ ನಡೆಯೋದು ಅಂತ ಹೇಳೋ ಹಾಗಿಲ್ಲ ಇವತ್ತಿನ ಪರಮಾತ್ಮನ ಮಹಾವಾಕ್ಯ ಕೇಳಿದಾಗ ಪರಮಾತ್ಮ ಹೇಳಿದ್ರು ಇದೇನು ದೇಹ ಇದೆ ಬಾಡಿ ಕಾನ್ಶಿಯಸ್ನೆಸ್ ನಿಮ್ಗಿದು ಸತ್ತಾಯಿಸುತ್ತೆ ಆದ್ರೂ ಸಹ ನೀವು ಅದನ್ನ ಬಚ್ಚಿಟ್ಟಿರ್ತೀರ ಯಾವತ್ತಾದ್ರೂ ಯೂಸ್ ಆಗುತ್ತೆ ಅಂತ ಯಾವುದೇ ವಸ್ತುವಿನ ಅಂಶವನ್ನು ಮಚ್ಚಿಟ್ರೆ ಮತ್ತ ಅಂಶಕ್ಕೆ ವಂಶ ತಯಾರಿಸೋದ್ರಲ್ಲಿ ಸಮಯ ಇದು ಇದಿವತ್ತಿನ ಮುರುಳಿಯ ಸಾರ ಅಂಶಕ್ಕೆ ವಂಶ ಟೈಮ್ ಹಿಡಿಸಲ್ಲ ಈಗ ಈ ಸಂಸ್ಕಾರದ ಲಿಸ್ಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿ ಐ ಆಮ್ ಹ್ಯಾಪಿ ಸೋಲ್ ಹಿಂದಿನ ಕೆಲವು ವರ್ಷಗಳಿಂದ ಹೇಳ್ತೀವಿ ನಾವು ಸ್ಟ್ರೆಸ್ಫುಲ್ ಸೋಲ್ ಅಂತ ಹೇಳ್ತಾ ಹೋಗಿ ಹೇಳ್ತಾ ಹೋಗಿ ಆಗ್ತಾ ಹೋಗಿ ಆಗ್ತಾ ಹೋಗಿ ಎಷ್ಟಾಗ್ತಾ ಹೋಗ್ತೀರಾ ಅಷ್ಟೇ ಕರ್ಮದಲ್ಲಿ ಬರ್ತಾ ಹೋಗುತ್ತೆ ಇವತ್ತಿಂದ ಈ ವರ್ಡ್ಸ್ ಯೂಸ್ ಮಾಡೋದೇ ಸ್ಟಾಪ್ ಮಾಡೋಣ ಇಂಥ ವರ್ಡ್ಸ್ ಅನ್ನ ಹೇಳಿಕ್ ಯೂಸ್ ಮಾಡೋಣ ಆಗತ್ತಾ ಇದನ್ನ ಚೇಂಜ್ ಮಾಡ್ಕೊಳಕ್ಕಾಗತ್ತಾ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹ್ಯಾಪಿ ಸೋಲ್ ಆಮೇಲೆ ಪೀಸ್ಫುಲ್ ಸೋಲ್ ಆಮೇಲೆ ಪವರ್ಫುಲ್ ಸೋಲ್ ಆಮೇಲೆ ಪ್ಯೂರ್ ಸೋಲ್ ಆಮೇಲೆ ಲವ್ಫುಲ್ ಸೋಲ್ ನನ್ಗೆ ಯಾರಿಂದ ಪ್ರೀತಿ ಬೇಕಿಲ್ಲ ನಾನು ಎಲ್ಲರಿಗೂ ಕೊಡುವಂತ ಒಳಗಿದ್ದೇನೆ ಬಿಕಾಸ್ ನನ್ನ ಪವರ್ಫುಲ್ ಸೋಲ್ ಇದೇನೆ ನಾನು ಲವ್ ಫುಲ್ ಸೋಲ್ ಇದೇನೆ ಶಾಂತಿ ನನಗೆ ಎಲ್ಲಿಂದ ಸಿಗುತ್ತೆ ಯಾವುದೇ ಸಿಚುವೇಶನ್ ನಾನು ಶಾಂತಿಯಿಂದ ರೆಸ್ಪಾಂಡ್ ಮಾಡಿದಾಗ ನನ್ನ ಶಾಂತಿಯ ಸಂಸ್ಕಾರ ಯೂಸ್ ಆಗ್ತಿದೆ ಸೊ ಆಲ್ ದಟ್ ವಿ ನೀಡ್ ಟು ಡು ಇನ್ಕ್ರೀಸ್ ದಿ ಸೋಲ್ ಪವರ್ ಈ ಏಳು ಸಂಸ್ಕಾರವನ್ನ ಏನ್ ಮಾಡಬೇಕು ಕೆಲಸದಲ್ಲಿ ತರಬೇಕು ಈಗ ಇಂಟ್ಯೂಷನ್ನ ಟ್ಯಾಪ್ ಇನ್ ಮಾಡ್ಲಿಕ್ಕೆ ಶುರು ಮಾಡಿ ನಮ್ಮಲ್ಲೆಲ್ಲರೂ ಇನ್ ಟ್ಯೂಷನ್ನ ಅನುಭವ ಮಾಡಿದ್ದೀರಲ್ಲ ಎಲ್ಲರೂ ಮಾಡಿದ್ದೀರಾ ಎವ್ರಿ ಒನ್ ಓಕೆ ಈಗ ಇದನ್ನ ಇನ್ನಷ್ಟು ವೃದ್ಧಿಸ್ಕೊಳ್ಳೋಣ ಫೋನ್ ರಿಂಗ್ ಆಗ್ತಿರತ್ತೆ ನೋಡೋ ಹಾಗಿಲ್ಲ ಯಾರ ಫೋನ್ ಅಂತ ತಮ್ಮೊಂದಿಗೆ ತಾವು ಕೇಳ್ಕೊಳ್ಳಿ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಪೇಷನ್ಸ್ ಇಟ್ಕೊಳ್ಳಿ ಆ್ಯಂಡ್ ವೇಟ್ ಫಾರ್ ದಿ ಆನ್ಸರ್ ಟು ಕಮ್ ದಿ ಆನ್ಸರ್ ವಿಲ್ ಕಮ್ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ ಓಪನ್ ಮಾಡಬೇಡಿ ಕೇಳಿ ನಿಮ್ಮ ನೀವು ಕೇಳಿಕೊಳ್ಳಿ ಯಾರಂತ ವಿಚ್ ಮೀನ್ಸ್ ಆರ್ ಕನೆಕ್ಟಿಂಗ್ ಟು ವೈಬ್ರೇಷನ್ ಐ ಹ್ಯಾವ್ ಎ ಸಂಸ್ಕಾರ್ ಆಫ್ ವಿಸ್ಡಮ್ ವಿಚ್ ಇಸ್ ಗೋಯಿಂಗ್ ಟು ಆನ್ಸರ್ ಆಲ್ ದಿಸ್ ಇದು ಚಿಕ್ಕ ಚಿಕ್ಕದೆ ಆಮೇಲೆ ದೊಡ್ಡ ದೊಡ್ಡದ್ರ ಜೊತೆಗೆ ಮಾಡ್ಲಿಕ್ಕೆ ಶುರು ಮಾಡಿ ಇನ್ ಆಕ್ಟಿವೇಟ್ ಮಾಡ್ಕೋಬೇಕು ಇನ್ ಟ್ಯೂಷನ್ ಆಲ್ರೆಡಿ ಎಲ್ಲ ಆತ್ಮನೊಳಗಿದೆ ಯಾಕೆ ಅಂದ್ರೆ ವಿಸ್ಡಮ್ ನನ್ನ ಸಂಸ್ಕಾರ ಆಗಿದೆ ವಿಸ್ಡಮ್ ವೈಬ್ರೇಷನ್ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ ಯಾರನ್ನೇ ಭೇಟಿ ಮಾಡಿದಾಗ ಯಾವುದೇ ಸ್ಥಾನದಲ್ಲಿ ಹೋದಾಗ ಬಾಹ್ಯ ವಸ್ತುಗಳನ್ನು ನೋಡಬೇಡಿ ಫಸ್ಟ್ ನೋಡಿ ಇಲ್ಲಿನ ವೈಬ್ರೇಷನ್ ಹೇಗಿದೆ ಆ ವಸ್ತುಗಳ ಮೇಲೆ ಫೋಕಸ್ ಮಾಡೋಣ ಯಾವುದು ಕಾಣಿಸ್ತಾ ಇಲ್ಲ ಯಾವುದು ಅನುಭೂತಿಯಲ್ಲಿ ಬರ್ತಿದೆ ಜನರನ್ನ ಭೇಟಿ ಮಾಡಿದಾಗ ವೈಬ್ರೇಷನ್ ಫೀಲ್ ಆಗುತ್ತಾ ಜನರನ್ನ ಭೇಟಿಯಾದಾಗ ವೈಬ್ರೇಷನ್ ಫೀಲ್ ಆಗುತ್ತಾ ಪ್ರೊವೈಡೆಡ್ ದಟ್ ಆರ್ ಫೋಕಸಿಂಗ್ ಆನ್ ದರ್ ವೈಬ್ರೇಷನ್ ಸೊ ವೇರ್ ಡಸ್ ಮೈ ಅಟೆನ್ಷನ್ ಗೋಸ್ ಕೆಲವ್ರು ಇರ್ತಾರೆ ಅವ್ರಿಗೆ ಎಲ್ಲರದು ಚಪ್ಪಲೇ ಕಾಣಿಸ್ತಿರುತ್ತೆ ಅವ್ರು ಹೇಳ್ತಾರೆ ನೀವು ಎಷ್ಟು ಒಳ್ಳೊಳ್ಳೆ ಚಪ್ಪಲ್ ಇತ್ತಲ್ಲಿ ಹೇಳ್ತೀವಿ ಹೇಳ್ತಿವ್ ನಮಗೆ ಇಲ್ಲ ಅವ್ರು ಯಾವ ಚಪ್ಪಲ್ ಹಾಕೊಂಡಿದ್ರು ಆಗುತ್ತಾ ಇಲ್ವಾ ಆತರ ಎವ್ರಿಬಡಿ ಹ್ಯಾಸ್ ಅನ್ ಏರಿಯಾ ಅಲ್ಲಿ ಅವ್ರ ಇಂಟ್ರೆಸ್ಟು ಅಲ್ಲಿ ಅವ್ರ ಅಟೆನ್ಶನ್ ಇರುತ್ತೆ ಇನ್ನೊಬ್ರು ಹೇಳ್ತಾರೆ ನನ್ನ ಪರ್ಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಇವ್ರು ಹೇಳ್ತಾರೆ ಇಲ್ಲ ನಾನು ಗಮನಿಸಿಲ್ಲ ಯಾವ ಪರ್ಸ್ ಇತ್ತು ಡೂ ಯು ಸಿ ಹೌ ದಿಸ್ ಹ್ಯಾಪನ್ ಅಂದ್ರೆ ನನ್ನ ಅಟೆನ್ಷನ್ ಯಾವ್ದ್ರ ಮೇಲೆ ಹೋಗ್ತಿದೆ ಕೆಲವ್ರಿಗೆ ಚಪ್ಪಲ್ ಕಾಣಿಸ್ತಿದೆ ಕೆಲವ್ರಿಗೆ ಪರ್ಸ್ ಕಾಣಿಸ್ತಿದೆ ಕೆಲವ್ರಿಗೆ ಬಟ್ಟೆ ಕಾಣಿಸ್ತಿದೆ ಕೆಲವ್ರಿಗೆ ಮುಖ ಕಾಣಿಸ್ತಿದೆ ಕೆಲವ್ರಿಗೆ ವೈಬ್ರೇಷನ್ ಕಾಣುತ್ತೆ ಈಗ ನೀವೇನ್ ನೋಡ್ಲಿಕ್ಕೆ ಬಯಸ್ತೀರಾ ವೈಬ್ರೇಷನ್ ಯಾಕ್ರಿ ಏನ್ ಮಾಡ್ಬೇಕು ವೈಬ್ರೇಷನ್ ನೋಡಿ ಏನ್ ಲಾಭ ಇದೆ ಅದರಿಂದ ಏನ್ ಲಾಭ ಸಿಗುತ್ತೆ ಅದನ್ನ ನೋಡೋದ್ರಿಂದ ಗೊತ್ತಾಗಿದ್ಯಾ ವೈಬ್ರೇಷನ್ ನೋಡೋದ್ರಿಂದ ಏನ್ ಲಾಭ ಆಗತ್ತೆ ಏನಾಗುತ್ತೆ ಹೇಳಿ ಏನ್ ಲಾಭ ಇದೆ ವೈಬ್ರೇಷನ್ ನೋಡೋದ್ರಿಂದ ಈವತ್ತಿನ ಜಗತ್ತಲ್ಲಿ ಜನ ಏನಿದ್ದಾರೆ ಅಂತ ಹೊರಗಡೆಯಿಂದ ಕಾಣಿಸಲ್ಲ ಹೌದಾ ಇಲ್ವಾ ಕೆಲವೊಮ್ಮೆ ನಾವು ಮೋಸನೂ ಹೋಗ್ಬಿಡ್ತೀವಿ ನಾನು ಅನ್ಕೊಂಡಿದ್ದೆ ಅವ್ರು ಆ ರೀತಿ ಮಾತಾಡ್ತಿದ್ದಾರೆ ಈ ರೀತಿ ಮಾಡ್ತಿದ್ದಾರೆ ಯಾಕೆಂದ್ರೆ ಮಾಡ್ತಿರೋ ವ್ಯಕ್ತಿಗೆ ಗೊತ್ತಿರಲ್ಲ ನಾನೇನು ಮಾಡ್ತಿದ್ದೀನಿ ಅಂತ ಯಾಕೆಂದ್ರೆ ಕೆಲವು ದಿನಗಳಿಂದ ನಾವು ಇದನ್ನು ಕಲ್ತಿದೀವಿ ವಿಚಾರವನ್ನ ಮಾಡ್ತೀವಿ ಮಾತೊಂದಾಡ್ತೀವಿ ಪ್ಯೂರಿಟಿ ಅಂದ್ರೆ ಅರ್ಥ ಒಳಗೆ ಹೊರಗೆ ಸೇಮ್ ಇರಬೇಕು ಸ್ವಚ್ಛ ಪರಮಾತ್ಮ ಹೇಳ್ತಾರೆ ಸ್ವಚ್ಛತೆ ಸತ್ಯತೆ ಒಳಗೆ ಹೊರಗೆ ಸೇಮ್ ಇರಬೇಕು ನಮ್ ಪ್ಯೂರಿಟಿ ಹೆಚ್ಚಿಸ್ಕೊಳ್ಳಿಕ್ಕೆ ಒಳಗೆ ಹೊರಗೆ ಸರಿ ಆಗ್ಬಿಡಿ ಏನ್ ವಿಚಾರ ಮಾಡ್ತೀರಾ ಅದನ್ನೇ ಮಾತಾಡಿ ಒಂದ್ ವೇಳೆ ಆ ಮಾತು ಹೇಳಲಿಕ್ಕೆ ಲಾಯಕಿಲ್ಲ ಅಂದ್ರೆ ಅದನ್ನ ಯೋಚನೆ ಮಾಡ್ಲಿಕ್ಕೂ ಇಲ್ಲ ಅಂತ ಅರ್ಥ ಸರಿನಾ ರೈಟ್ ಅಲ್ವಾ ಒಂದ್ ವೇಳೆ ಆ ಮಾತು ಹೇಳಲಿಕ್ಕೆ ಲಾಯಕಿಲ್ಲ ಅಂದ್ರೆ ಮತ್ತ ಮಾತು ಯೋಚನೆ ಮಾಡಲಿಕ್ಕೂ ಇಲ್ಲ ಅಂತ ಅರ್ಥ ಅದನ್ನ ಮಾತಿನ ಲೆವೆಲಲ್ಲಿ ಚೇಂಜ್ ಮಾಡೋದಲ್ಲ ಅದನ್ನ ವಿಚಾರದ ಲೆವೆಲ್ ಅಲ್ಲೇ ಚೇಂಜ್ ಮಾಡ್ಕೊಂಬಿಡಿ ಇದಾಗಿದೆ ಪ್ಯೂರಿಟಿ ಒಳಗೆ ಯಾವುದೇ ವಸ್ತುವನ್ನು ಮುಚ್ಚಿಟ್ಕೋಬೇಡಿ ಯಾವಾಗ ನಾವು ಜನರ ವೈಬ್ರೇಷನ್ನ ಫೀಲ್ ಮಾಡ್ತೇವೆ ನಮ್ಗವರ ಇಂಟೆನ್ಷನ್ ಪತ್ತ ಗೊತ್ತಾಗ್ಬಿಡುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒಮ್ಮೊಮ್ಮೆ ಅಂಡ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ ನಾವೆಲ್ಲರೂ ಮಾಡಬಹುದು ಕೆಲವೊಮ್ಮೆ ಅವ್ರ ಬಗ್ಗೆ ಅಂಥ ವಿಷಯ ನಿಮ್ಗೆ ತಿಳಿವಳ್ಕೆಗೆ ಬಂದ್ಬಿಡುತ್ತೆ ಅದು ಅವರಿಗೆ ಗೊತ್ತಿರೋದಿಲ್ಲ ಅವರಿಗೆ ಕ್ಲಿಯರ್ ಆಗಿ ಹೇಳ್ಬೋದು ನೀವು ಇದಕ್ಕಾಗಿ ಈ ರೀತಿ ಮಾಡ್ತಿದ್ದೀರಾ ನಿಮ್ ಮೈಂಡ್ ಅಲ್ಲಿ ಇದ್ ನಡೀತಾ ಇದೆ ಆಗ ಹೇಳ್ತಾರೆ ಹೌದಾ ವಿಚಾರ ಮಾಡ್ತಾರೆ ಹೌದು ನೀವು ಸರಿ ಇದೀರಾ ಇದೇ ನಡೀತಿದೆ ಯಾಕೆ ಅವ್ರು ಅದನ್ನ ಗುರುತಿಸಿಕೊಳ್ಳಕ್ ಆಗಲ್ಲ ಅಂದ್ರೆ ಅವರು ತಮ್ಮ ವೈಬ್ರೇಷನ್ ಜೊತೆಗೆ ಯಾವತ್ತೂ ಗಮನ ಕೊಟ್ಟಿರೋದಿಲ್ಲ ವೈಬ್ರೇಷನ್ ಏನು ಡಿಫ್ರೆಂಟ್ ಡಿಫಿಕಲ್ಟ್ ವಸ್ತು ಅಲ್ಲ ಅದೊಂದು ಏರಿಯಾ ಆಫ್ ಲೈಫ್ ಅಷ್ಟೇ ಅದ್ರ ಕಡೆ ನಾವು ಗಮನಿಸ್ತಿಲ್ಲ ಈಗ ಇಲ್ಲಿ ದೊಡ್ಡ ಕರ್ಟನ್ ಇದೆ ನಾನು ಅದ್ರ ಕಡೆ ನೋಡೇ ಇಲ್ಲ ನೀವೆಲ್ಲರೂ ಹೇಳ್ತಿರ ನನಗೆ ಕರ್ಟನ್ಸ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನಾ ಹೇಳ್ತೀನಿ ನೋಡೇ ಇಲ್ಲ ನಾನು ಅದನ್ನ ನೋಡ್ಲಿಲ್ಲ ಈ ಕರ್ಟನ್ ಹೇಗಿಲ್ಲಿದೆ ಈ ಸೀಲಿಂಗ್ ಏನ್ ಇಲ್ಲಿದೆ ಹಾಗೆ ವೈಬ್ರೇಷನ್ ಸಹ ಇನ್ ಜಾಸ್ತಿ ಡಿಫಿಕಲ್ಟ್ ವಸ್ತು ಅಲ್ಲ ಅದ್ರ ಕಡೆ ಫೋಕಸ್ ಮಾಡೋದನ್ನ ಪ್ರಾರಂಭಿಸಬೇಕು ಈ ರೀತಿ ಎಲ್ಲ ಫಸ್ಟ್ ಡೇನೆ ನಿಮ್ಗೆಲ್ಲ ಕಾಣಿಸ್ಬಿಡತ್ತಂತಲ್ಲ ನೀವು ಯಾರೊಂದಿಗೆ ಭೇಟಿ ಮಾಡಿ ಫಸ್ಟ್ ಆಫ್ ಆಲ್ ನಿಮ್ ಜೊತೆ ನೀವು ಕೇಳ್ಕೊಳ್ಳಿ ನನ್ಗೆ ಇವರಿಂದ ಯಾವ ವೈಬ್ರೇಷನ್ ಸಿಕ್ತಿದೆ ಸ್ಟಾರ್ಟ್ ಟ್ಯೂನಿಂಗ್ ಇನ್ ಟು ದಟ್ ಫ್ರೀಕ್ವೆನ್ಸಿ ಇಲ್ಲಾಂದ್ರೆ ಇವೆಲ್ಲವೂ ಸಹ ಈಗೋ ಕಾನ್ಶಿಯಸ್ನೆಸ್ ನ ಫ್ರೀಕ್ವೆನ್ಸಿ ಆಗಿದೆ ಜನರನ್ನ ಭೇಟಿ ಮಾಡಿ ಅವ್ರ ಬಟ್ಟೆ ಹೇಗಿತ್ತು ಅವ್ರ ಶರೀರ ಹೇಗಿತ್ತು ಅವ್ರ ದಪ್ಪ ಇದ್ರು ತೆಳ್ಳುಗಿದ್ರು ಏನ್ ಹಾಕೊಂಡಿದ್ರು ಅವ್ರ ರೋಲ್ ಎಂತದ್ದು ಅವ್ರ ಪೊಸಿಷನ್ ಎಂತದ್ದು ಅದನ್ನೆಲ್ಲ ಬಿಡಿ ಅವ್ರ ಎಂತ ಗಾಡಿಲಿ ಬಂದಿದ್ರು ನಮ್ ಗಮನ ಇಂಥ ವಸ್ತುಗಳ ಹಿಂದೆ ಹೋಗ್ತಿದೆ ಕೇವಲ ಲೇಯರ್ಸ್ ಅಂಡ್ ಲೇಯರ್ಸ್ ಆಫ್ ಈಗೋ ಇದೆ ಮತ್ತವರ್ ವಿಸಿಟಿಂಗ್ ಕಾರ್ಡ್ ತಗೊಳ್ಳೋದು ಅವ್ರು ಏನ್ ಮಾಡ್ತಾರೆ ಅಂತ ನೋಡೋದು ಇಷ್ಟೊಂದೆಲ್ಲ ಹಿಂದೆ ಮನಸ್ಸು ಸಿಕ್ಕಾಕೊಂಡಾಗ ಮತ್ತ ಆ ಮೈಂಡ್ ವೈಬ್ರೇಷನ್ ಕಡೆಗೆ ಗಮನನೆ ಕೊಡಲ್ಲ ಪ್ಯೂರಿಟಿ ಅಂದ್ರೆ ಅರ್ಥ ಎಲ್ಲ ವಸ್ತು ಇದೆ ಇವೆಲ್ಲವನ್ನ ನೀವು ಅಚೀವ್ ಮಾಡಿದೀರ ನೀವೇನಿಲ್ಲ ಅಚೀವ್ ಮಾಡಿದೀರಾ ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ನೀವೇನಿದ್ದೀರಾ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ನಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗ್ತಿದೆ ಯಾವಾಗ ನಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗಿಬಿಡತ್ತೆ ನಾವು ಅವರ ವೈಬ್ರೇಷನ್ ಫೀಲ್ ಮಾಡಬಹುದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ವೈಬ್ರೇಷನ್ ನಮ್ಮ ಫೋಕಸ್ ಅನ್ನ ಸರಿ ಮಾಡ್ಬಿಡುತ್ತೆ ಇದು ಪಾಸಿಬಲ್ ನಾವು ಬೆಳಗ್ಗೆ ವೈಟ್ ಡ್ರೆಸ್ ಹಾಕೊಂಡು ರಾತ್ರಿ ತನಕ ಅದು ವೈಟ್ ಆಗೇ ಉಳ್ಕೊಂಡಿರುತ್ತಾ ಅದು ಪಾಸಿಬಲ್ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಇಂದ ರಾತ್ರಿ ನೈನ್ ಓ ಕ್ಲಾಕ್ ತನಕ ವೈಟ್ ಅನ್ನ ಸ್ಪಾಟ್ಲೆಸ್ಲಿ ವೈಟ್ ಇಟ್ಕೊಳ್ಳೋದು ಎಸ್ ಎಸ್ ಆರ್ ನೋ ನಾಳೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀರಾ ಮಾಡಿ ನೋಡೋಣ ಬೆಳಗ್ಗೆ ವೈಟ್ ಹಾಕೊಂಡಿದ್ರಿ ಬೆಳಗ್ಗೆ ಎದ್ರಿ ಆಫೀಸಿಗೆ ಹೋದ್ರಿ ಅಲ್ಲಿಂದ ಮತ್ತೊಂದು ಕಡೆ ಹೋದ್ರಿ ಸಂಜೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟಿ ಅಥವಾ ಮೀಟಿಂಗ್ ಹೋಗಬೇಕು ಅಲ್ಲಿಗು ವೈಟಲ್ಲೇ ಹೋಗಬೇಕು ಅದೇ ವೈಟ್ ಡ್ರೆಸ್ ಅಲ್ಲಿ ಹೋಗಬೇಕು ಬೆಳಗ್ಗೆ ಹಾಕೊಂಡಿದ್ವಲ್ಲ ಅದರಲ್ಲಿ ಪೂರ್ತಿ ದಿನ ಹೇಗಿರ್ತೀರ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತೀರಾ ಹೀಗೆ ತನಕ ಬಿಡ್ತೀರಾ ಸಂಜೆ ಸ್ವಚ್ಛವಾಗಿ ಇಟ್ಕೋಬೇಕಂತ ಇಲ್ಲ ಅಲ್ವಾ ಜನ ಹೇಳ್ತಾರೆ ಸ್ಪಿರಿಚುವಾಲಿಟಿ ಅಂದ್ರೆ ಎಲ್ಲವನ್ನ ಬಿಟ್ ಹಾಕಿಬಿಟ್ಟು ಸುಮ್ನೆ ಕೂತ್ಕೋಬೇಕಾಗುತ್ತೆ ತಮ್ಮನ್ನು ಸಹ ತಾವು ಸ್ವಚ್ಛ ಮಾಡ್ಕೊಳಿಕ್ಕಾಗಿ ಇಲ್ಲ ನಾವು ಪೂರ್ತಿ ದಿನ ಕೆಲಸ ಮಾಡ್ತಿದ್ದ ಹಾಗೂ ವೈಟ್ ಆಗಿ ವೈಟ್ ಎಸ್ ಅದಕ್ಕಾಗಿ ಏನ್ ಮಾಡಬೇಕಾಗತ್ತೆ ಅದಕ್ಕಾಗಿ ಅವೇರ್ನೆಸ್ ಸಹ ಬೇಕಿಲ್ಲ ಕೇವಲ ಅಟೆಂಷನ್ ಅಟೆನ್ಷನ್ ಇಟ್ಕೋಬೇಕು ಎಲ್ಲೇ ಕೂತ್ಕೊಳ್ಳೋಕ್ಕಿಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಊಟ ಮಾಡ್ತಾ ಇದೀರ ಸ್ವಲ್ಪ ಗಮನ ಇಟ್ಕೊಳ್ಳಿ ಅದು ಕಾರಣ ಮೆಡಿಟೇಷನ್ ಅನ್ ಧ್ಯಾನ ಅಂತ ಹೇಳಲಾಗತ್ತೆ ಕೇವಲ ಧ್ಯಾನ ಇಟ್ಕೊಳ್ಳಿ ವೈಟ್ ವೈಟ್ ಆಗಿರಲಿ ನಾವು ಹೇಳ್ತೀವಿ ಮೆಡಿಟೇಷನ್ ಕಷ್ಟ ಅಂತ ಮೆಡಿಟೇಷನ್ ಅಂದ್ರೆ ಇಷ್ಟೇ ಬೆಳಗ್ಗೆ ವೈಟ್ ಅಲ್ಲಿ ಹೊರಡಿ ರಾತ್ರಿ ವೈಟ್ ನೀವು ವಾಪಸ್ ಬನ್ನಿ ಆಗುತ್ತಾ ರಾತ್ರಿ ವೈಟ್ರೆಸ್ ಅಲ್ಲಿ ವಾಪಸ್ ಬರಕ್ಕೆ ಹೇಳಿ ಅಣ್ಣೋರೆ ಯಾಕೆ ವಾಪಸ್ ಬರ್ಲಿಕ್ಕಾಗಲ್ಲ ವೈಟ್ರೆಸ್ ಅಲ್ಲಿ ರಾತ್ರಿಗೆ ಮನೆಗೆ ಸ್ಪಾಟ್ಲೆಸ್ಲಿ ಕ್ಲೀನ್ ಆಗಿ ನಾವಂತೂ ಬಹಳ ವರ್ಷದಿಂದ ಇದನ್ನೇ ಮಾಡ್ತಿದೀವಿ ದಿನ ವೈಟ್ರೆಸ್ ಅಲ್ಲೇ ಇರ್ತೀವಿ ಬಹಳ ವರ್ಷಗಳಿಂದ ಇರ್ತೀವಿ ಇಷ್ಟು ವೈಟ್ ಆಗಿರ್ತೀವಿ ಜನ ಕೇಳ್ತಾರೆ ಏನ್ ಯೂಸ್ ಮಾಡ್ತೀರಾ ಇಷ್ಟು ವೈಟ್ ಆಗಿದೆ ನಿಮ್ ಬಟ್ಟೆ ನೀವ್ ನಾವು ಹೇಳ್ತೀವಿ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಗಮನ ನಾವು ಕೊಟ್ಟಿಲ್ಲ ಅಭ್ಯಾಸ ಆಗ್ಬಿಡುತ್ತೆ ಇಟ್ ಇಸ್ ಜಸ್ಟ್ ಅನ್ ಹ್ಯಾಬಿಟ್ ಬಹಳ ಜನ ವೈಟರ್ಸ್ ಹಾಕೋತಾರೆ ಇದೊಂದು ಹ್ಯಾಬಿಟ್ ಅಷ್ಟೇ ಇನ್ ಕೇಸ್ ನಾವು ಫೋಕಸ್ ಮಾಡಿಲ್ಲ ಅಂದ್ರೆ ಹಾಕೊಂಡಿರೋ ಅರ್ಧ ಗಂಟೆಲಿ ಇದಕ್ಕೆ ಕಲೆ ಹತ್ತಬಹುದು ಇಟ್ ಇಸ್ ಆಲ್ ಅಬೌಟ್ ದ ವರ್ಡ್ ಧ್ಯಾನ್ ಟೇಕ್ ಕೇರ್ ಅಂಡ್ ಅಟೆನ್ಷನ್